ಗುಣಾಣ ಭಾರತಮ್ಮ ಬಾ ಒಳಗ್ ಬಾ. ಅಯ್ಯೋ ಬಾಮ್ಮ, ಏನೋ ಹೇಳದೆ ಕೇಳದೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ. ತಂಗಿ ಜೊತೆ ನೀನು ಚೆನ್ನಾಗಿ ಕಾಣಿಸ್ತೀಯಪ್ಪ. ಸರಿ, ನೀ ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ತಗೊಂಡ್ ಬರ್ತೀನಿ. ಇರಿ, ನಾನು ಬರ್ತೀನಿ. ಏನೋ ಒಂದು ಹಾಕೊಂಡ್ ಬನ್ನಿ. ಮನೆ ನಿಜಕ್ಕೂ ತುಂಬಾ ಟ್ರೆಡಿಷನಲ್ ಆಗಿ ಕ್ಯೂಟ್ ಆಗಿದೆ. ಹೌದು, ಲೆನಿನ್ ಅಂದ್ರೆ ತುಂಬಾ ಇಷ್ಟನಾ ನಿನಗೆ? ಲೆನಿನ್ ಇಲ್ಲ ಅಂದ್ರೆ ನಿಜಕ್ಕೂ ನಾನು ಸತ್ತು ಹೋಗ್ತೀನಿ. ಅವನ ತಾಯಿಯಾಗಿದ್ದು ತಾಯಿ ತರ ನೋಡ್ಕೋತೀನಿ. ಯಾಕೆ ಇಷ್ಟೊಂದು ಎಮೋಷನಲ್ ಆದೆ? ನಿನ್ ಲೆನಿನ್ನ ನೀನೇ ಇಟ್ಕೋ, ತಗೋ ಈ ಕಾಫಿ ತಗೊಂಡೋಗಿ ಅವ್ರಿಗೆ ಕೊಡು. ಕೋರ್ಟ್ಗೆ ಪೇಪರ್ಸ್ ಕೊಟ್ಟಿದೀವಿ ತಮ್ಮ, ಇನ್ಮೇಲೆ ಈ ತರ ಮಾಡಲ್ಲ ಅನ್ಕೊಂಡಿದ್ದೀನಿ. ತಗೊಳ್ಳಿ, ನೀನು ತಗೋ. ಏನಮ್ಮದು ಕಾಫಿ ಕುಡಿಬೋದಲ್ವಾ? ತಮ್ಮ ಸ್ವಲ್ಪ ನೋಡ್ಕೊಂಡು ಕುಡಿಯೋ. ನೀವು ತುಂಬಾ ಅದೃಷ್ಟ ಮಾಡಿದೀರ. ಗುಣ, ಏ ಗುಣ, ಗುಣ, ಏ ಗುಣ, ಏ ಗುಣ, ಬಾಗಿಲು ತೆಗಿಯೋ. ಏ ಗುಣ, ಲೇ ಗುಣ, ಲೇ ಮಗ, ಮತ್ತೆ ಕಸ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದರೋ? ಹೌದು ಕಣ ಮಗ, ಎರಡ್ ಲಾರಿ ತುಂಬಾ ಲೋಡ್ ತಗೊಂಡು ಹೋಗ್ತಾ ಇದ್ದಾರೋ. ತುಂಬಾ ವಾಸನೆ ಹೊಟ್ಟೆ ಕಲಿಸ್ತಿದೆ. ನೀನ್ ಬಾ ಮಗ, ಏನಂತ ಹೋಗಿ ಕೇಳೋಣ. ರೀ ಬೇಡ ರೀ, ಏನಾದ್ರು ದೊಡ್ಡ ತೊಂದರೆ ಆಗ್ಬೋದು. ಹಲೋ ಅಪ್ಪ. ಹೇಳಮ್ಮ. ಏನಮ್ಮ ಗೊಮ್ಮತಿ ಇಷ್ಟದಲ್ಲಿ? ಅಪ್ಪ ಗುಣ ಹೊರಗಡೆ ಹೋಗ್ತಾ ಇದಾರಪ್ಪ, ಏನೋ ಸಮಸ್ಯೆ ಅನ್ಸುತ್ತೆ, ಸ್ವಲ್ಪ ಹೋಗಿ ನೋಡ್ತೀರಾ? ಏನಮ್ಮ ಹೇಳ್ತಿದ್ಯಾ? ಇಲ್ಲಪ್ಪ, ಯಾರೋ ಊರವರು ಕಸ ಹಾಕ್ತಾರೆ ಅಂತ ಅವ್ರ ಫ್ರೆಂಡ್ ಹೇಳಿದ್ರು. ಇವನ್ ಯಾಕಮ್ಮ ಇದೆಲ್ಲ ಮಾಡ್ತಾನೆ? ಇವತ್ತು ಅವ್ರನ್ನ ಸುಮ್ನೆ ಬಿಡ್ಬಾರ್ದಣ. ಏಯ್ ಬರೋ ಬರೋ, ಬೇಗ ಬಂದ್ರು. ಎಲ್ಲೋ ಇದ್ದಾರೆ? ಇವತ್ತೇ ಅವ್ರಿಗೆ ಕೊನೆಗಾಗಿರ್ಬೇಕು. ಬಂದ್ರು, ಬೇಗ ಬಂದ್ರು. ಅಲ್ಲಿದೆಯಲ್ಲ ಅದೇ ಗಾಡಿ. ಹೌದು ಕಣ ಮಗ, ಅದೇ ಗಾಡಿ. ನಡೆಯೋ ಬೇಗ. ಊರೇ ನಿದ್ದೆ ಮಾಡುವಾಗ ಕಳ್ತನದಿಂದ ಬಂದು ಹಾಕ್ತಿದಾರ ನೋಡು. ಬಂದ್ರು ಬೇಗ. ಹೇಳೋ ಹಾಕಿದಾರ ಅಂತ ನೋಡೋಗ. ಗಾಡಿ ತಗೊಳಕ್ ಬರ್ತಾರಲ್ಲ, ಆವಾಗ ನೋಡ್ಕೊಂತೀನಿ ಇವ್ರನ್ನ. ಅಣ್ಣ, ಕಸ ಹಾಕಿ ಊರ್ನ ಹಾಳು ಮಾಡ್ತಾ ಇದಾರೆ, ನಾವ್ ನೋಡ್ಕೊಂಡು ಸುಮ್ನೆ ಇರ್ಬೇಕಣ. ಏನ್ ಮಾಡೋದಣ್ಣ? ಏನಾದ್ರೂ ಅವ್ರನ್ನ ಮಾಡ್ಲೇಬೇಕಣ. ಮಗ, ಇಲ್ಲಿ ಕುರಿ ಕೋಳಿ ಅಂತ ಎಲ್ಲ ಅಳ್ಸೋಗಿರೋ ಮಾಂಸ ಹಾಕಿದಾರೋ? ಅಷ್ಟೇ ಅಲ್ಲ ಕಣೋ, ಪೂರ್ತಿ ಕಂಡ್ ಕಂಡ್ ಮೆಡಿಸನ್ ಇಂಜೆಕ್ಷನ್ ಎಲ್ಲ ಹಾಕಿದಾರೋ? ಇವ್ರನ್ನ ಸುಮ್ನೆ ಬಿಡಬಾರ್ದಣ್ಣ. ಆ ಕೌನ್ಸಿಲರ್ನ ಲೇ ಗುಣ, ಏನ್ರ ಇಷ್ಟೊತ್ತಲ್ಲಿ ಹೋಗ್ತಾ ಇದ್ದೀರಾ? ಅಣ್ಣ, ಊರಾಚೆನೆ ಹೋಗಿ ಬರ್ತಾ ಇದೀವಣ್ಣ. ಏನಕ್ಕೋ ಮತ್ತೆ ಕಸ ಹಾಕಕ್ ಶುರು ಮಾಡಿದಾರಣ್ಣ? ಯಾರು? ಅದೇ ಕಲೆಕ್ಟರ್ ನನ್ ಮಗ. ಏನು ಹೇಳ್ತಿದ್ಯಾ? ಏನೇನ್ ಹೇಳೋದು? ಯಾರು ಕೇಳಿಲ್ಲ ಅಂದ್ರೆ ಹಿಂಗೆ ತಂದಾಗ್ತಾ ಇರ್ತಾರೆ, ನೋಡ್ಕೊಳ್ಳ ಸುಮ್ನೆ ಕೂತಿರ್ಬೇಕಾ? ಗುಣ ಲೇ, ಏನೋ ಇದು ನಿನಗೆ ಯಾಕೋ ಬೇಡದಿರೋ ಕೆಲಸ. ರಾತ್ರಿ ಊರವರೆಲ್ಲ ಮಲ್ಕೊಂಡ ಮೇಲೆ ಅವ್ರು ಬಂದು ಈ ಕೆಲಸ ಮಾಡ್ತಾರೆ ಅಂತ ನನ್ಗೆ ಅವತ್ತೇ ಗೊತ್ತಿತ್ತು ಕಣೋ. ನೀವೇನ್ರೋ ಇಟ್ಟಿರ್ಕೊಣೋ ಮಳೆ, ನಮ್ಮನ್ನೆಲ್ಲ ರಾತ್ರಿ ಪೂರ್ತಿ ಅಲಿಯಂಗ್ ಮಾಡ್ತಾರೆ. ಇದೆಲ್ಲದಕ್ಕೂ ನಮ್ಮೂರ್ MLA ಮತ್ತೆ ಕೌನ್ಸಿಲರ್ ಉತ್ತರ ಕೊಡ್ಬೇಕಣ. ಇದೆಲ್ಲದಕ್ಕೂ ಕೌನ್ಸಿಲರೇ ಕಾರಣ. ನಮ್ಗದೆಲ್ಲ ಗೊತ್ತಿದೆ, ಆದ್ರೆ ಹೋಗಿ ಕೇಳೋರಾದ್ರೂ ಯಾರು? ಇದೆಲ್ಲ ನಾವೇ ಕೇಳ್ಬೇಕು. ಓಟ್ ಕೇಳಕ್ ಬಂದಾಗ ಓಟ್ ಹಾಕಿರೋರ್ ಒಬ್ಬೊಬ್ಬರ ಮುಖನ ಅವ್ರಿಗೆ ನೆನ್ಪಾಗ ಹೋಗ್ ಮಾಡ್ಬೇಕು. ಇವ್ರು ನಿಂಗೆ ಬಿಟ್ರೆ ರಾತ್ರಿ ಮಲಗಿದಾಗ ಬುಲ್ಡೋಜರ್ ತಂದು ಮನೆ ಹೊಡೆದಾಕ್ ಬಿಡ್ತಾರೆ. ಬರೀ ಮನೆ ಹೊಡೆದಾಕ್ತಾರ? ಮನೆ ಹೊಡೆದಾಕಿದ ಜಾಗದಲ್ಲಿ ಸಮಾಧಿ ಕಟ್ಟಿ ಶಪಥನು ಮಾಡ್ತಾರೆ. ಕಾಮರಾಜು, ನಮ್ಮಿಂದ ಏನಪ್ಪ ಮಾಡಕ್ಕಾಯ್ತದೆ? ಸಿಟ್ ಮಾಡ್ಕೋಬಹುದು ಅಷ್ಟೇ. ಇಲ್ಲಿ ಏನೇ ನಡೆದ್ರು ಕೂಡ ಆಗಿಂದಾಗ್ಲೇ ಹೋಗಿ ಪ್ರಶ್ನೆ ಕೇಳಿದ್ರೆ ಕಣ, ಇಲ್ಲಿರೋ ರಾಜಕಾರಣಿಗಳಿಗೆಲ್ಲ ಭಯ ಬರೋದು. ಏನೇ ಬೇಡದ್ರ ಮಾತಾಡ್ಕೊಂಡು ಬಂದ್ರ ಅವ್ರ ಮನೆಗೆ ಹೋಗೋಣ. ಅವ್ನು ಕುತ್ಕ ಪಟ್ಟು ಇಟ್ಕೊಂಡು ಕೇಳೋಣ, ಆಗ್ಲೇ ಅವ್ನು ಬುದ್ಧಿ ಬರೋದು. ಬನ್ನಿ,
ಅಪ್ಪ ಮಲಗಿರೋರ್ನ ಎಬ್ಬಿಸ್ಬೋದು, ಆದ್ರೆ ನಾಟಕ ಮಾಡೋರ್ನ ಎಬ್ಸಕ್ಕಾಗಲ್ಲ. ಏಯ್ ಆಚೆ ಬರಯ್ಯ, ನಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಸಿಗೋರ್ಗು ಇಲ್ಲಿಂದ ಹೋಗ್ಬಾರ್ದು ಕಣ. ನಾವಿಲ್ಲಿ ಏನಾರು ಬೇಕು ಅಂದ್ರೆ ಅವರಲ್ಲಿ ನೆಮ್ಮದಿಯಾಗಿ ಮಲಗಿರ್ತಾರಷ್ಟೇ, ಇದೆಲ್ಲ ನಮ್ಗೆ ಅಭ್ಯಾಸ ಆಗಿದೆಯಲ್ಲ. ಏನಣ್ಣ ಏನಣ್ಣ ಮಾತಾಡ್ತಾ ಇದೀಯ, ಕರ್ಸಣ ಅವನ ಹೊರಗೆ. ಎಷ್ಟು ಕರೆದ್ರು ಬರ್ಲಿಲ್ಲ, ಓಡಿಸ್ತೀನಿ ನಿಮ್ಮಂತವ್ರೆ ಆಗೋದ್ರ ಊರ್ ತುಂಬಾ. ಹೋಗಿ ಹೋಗಿ ಇವನ ಹತ್ರ ನ್ಯಾಯ ಕೇಳಿ ಇವನ್ಗೆ ಬರ್ಲಿ. ಯಾಕಣ ಅಷ್ಟು ಸಪ್ಪು ಕೂತಿದ್ಯಾ? ಈ ಕಾಮರಾಜು ಅಷ್ಟು ಜನದ ಮುಂದೆ ನಿನ್ನ ಅವಮಾನ ಮಾಡ್ಬಿಟ್ಟಣ. ಬರೀ ಅಷ್ಟೇ ಅಲ್ಲ, ಅಷ್ಟು ಜನ ಪೊಲೀಸ್ ಅವರಿದ್ರು ನಿನ್ನ ಕುಳ್ಳನ ಮಗ ಅಂತಾನೆ. ಊರಲ್ಲಿ ಎಲ್ಲರ ಮುಂದೆ ನಮಗೆ ಅವಮಾನ ಮಾಡ್ಬಿಟ್ಟ. ಲೇ ಗುಣ ರಾತ್ರಿ ರಾತ್ರಿನೇ ಜನರನ್ನ ಕರ್ಕೊಂಡೋಗಿ ಕೌನ್ಸಿಲರ್ ಮನೇನ ರೌಂಡ್ ಅಪ್ ಮಾಡಿದ್ದಂತೆ. ಅದಕ್ಕೆ ಕೌನ್ಸಿಲರ್ ಅವನ ಮೇಲೆ ಸಿಕ್ಕಾಬಟ್ಟೆ ಕೋಪ. ಈಗ ನಾವೇನಾರು ಅವ್ರನ್ನ ಎತ್ಬಿಟ್ರೆ ನಮ್ಮ ಮೇಲೆ ಯಾರಿಗೂ ಡೌಟ್ ಬರೋಕ್ಕಿಲ್ಲ. ಹುಡುಗರನ್ನ ಹೊರಗಿಂದ ಕರೆಸಿ ಆ ಗುಣನ ಎತ್ತಿಸ್ಬಿಡನ್ನ. ಊರಲ್ಲಿ ಯಾವನಾನ ನಮ್ಮ ಮುಂದೆ ಬಾಲ ಬಿಚ್ಚಿದ್ರೆ ಇದೇ ಗತಿ ಅವ್ರಿಗೆ ಅನ್ನೋ ಭಯ ಹುಟ್ಸನ. ಈ ಕುಳ್ಳನ್ ಮಗನೇ ಮೊದಲು ಜಗಳ ಮಾಡಿದ್ದು. ಸರ್, ಊರ್ನವರೆಲ್ಲ ಗುಂಪು ಕಟ್ಕೊಂಡು ನಿಮ್ಮ ಮನೇನ ಸುತ್ತುವರಿತಾರೆ ಅಂತ ನಮ್ಗೇನು ಕನ್ಸು ಬಿದ್ದಿತ್ತ? ಆ ನನ್ನ ಮಗ ಗುಣನೇ ಸರ್ ಇದಕ್ಕೆಲ್ಲ ಕಾರಣ. ಶುರುವಿನಲ್ಲೇ ಅವನಿಗೆ ಊರ್ ವಿಷಯದಲ್ಲಿ ತಲೆ ಹಾಕಕ್ ಬಿಟ್ವಲ್ಲ, ಅದಕ್ಕೆ ಕೊಬ್ಬಿರೋ ಗೂಳಿ ತರ ತಿರುಗ್ತಾ ಇದ್ದಾನೆ. ಗುಣ ರಕ್ತ ಎಳೆ ರಕ್ತ, ರಾಜಕೀಯದ ಬಗ್ಗೆ ಮಾತಾಡಿಸುತ್ತೆ. ನಮ್ಮ ಅನುಭವದ ಮುಂದೆ ಅವನ ರಾಜಕೀಯ ಮಾಡೋಕ್ ಬಿಡಬಾರ್ದು. ಸರ್, ಏನ್ ಸರ್, ಇಲ್ಲಿವರೆಗೂ ನಾನು ಎಲ್ಲನೂ ಸಹಿಸ್ಕೊಂಡೆ. ನಾನು ಸಾರ್ನ ಮಾತ್ರ ನಂಬೋದು ಸರ್. ನೀವು ಮಾತ್ರ ಎಲ್ಲ ಕೆಲಸಕ್ಕೂ ಏನಾದರೂ ಒಂದು ಎಡ್ವರ್ಟ್ ಮಾಡ್ಕೋತೀರಾ? ಬೇಕು ಅಂದರೆ ನಾನು ಜೊತೆಲಿ ಇರ್ತೀನಿ ಸರ್. ಅವ್ರಿಗೇಳಿ ತಪ್ಪಿಲ್ಲ, ನಿಮ್ಗೆ ಹೇಳಬೇಕು. ಮಣ್ಣು ತಿಂದ್ರು ಊಟ ತಿನ್ನಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ಸುಮ್ಮನೆ ಹೇಳಿದ್ರೆ ಆ ಕಾಲದಲ್ಲಿ ದೊಡ್ಡವ್ರು ಹೇಳಿದ್ರೆ ದೇವ್ರು ಹೇಳ್ದಂಗೆ ನಾವೇ ಅರ್ಥ ಮಾಡ್ಕೊಂಡು ನಡ್ಕೋಬೇಕು. ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ರೆ ಹೆಂಗೆ? ನಿನ್ನೆ ಚೇಟ ಇಲ್ಲಿಗೆ ಬಂದಿರೋ ವಿಷಯನ ಹೇಳು. ಹ್ಞೂ ಸರಿ ಸರ್, ಹ್ಞೂ ನೀವೇನು ಹೇಳಿದ್ರು ಅದೇ ಸಂತೋಷ, ಅಷ್ಟು ಸಾಕು ಸರ್. ಆದರೆ ಇನ್ನೊಂದು ಸಮಸ್ಯೆ ಸರ್, ಇನ್ಮೇಲೆ ರಾತ್ರಿ ಹೊತ್ತು ಎರಡು ಲೋಡ್ ಎಕ್ಸ್ಟ್ರಾ ಬರುತ್ತೆ ಸರ್, ಅದನ್ನು ನೀವೇ ಹೆಂಗಾದರೂ ಚೆಕ್ ಪೋಸ್ಟಲ್ಲಿ ಕ್ಲಿಯರ್ ಮಾಡಿಸ್ಬೇಕು ಸರ್. ಚೇಟ ನೀವು ಅನ್ಕೊಳ್ತಾ ಇರೋ ಥರ ಇಲ್ಲ, ಇಲ್ಲಿ ಸಮಸ್ಯೆ ಬೇರೆ ಥರ ನಡೀತಾ ಇದೆ. ಫೇಸ್ಬುಕ್, ವಾಟ್ಸಪ್ಪಲ್ಲಿ ಊರಲ್ಲಿ ಚಡ್ಡಿ ಹಾಕೊಂಡು ಓಡೋರೆಲ್ಲ ರಾಜಕೀಯದ ಬಗ್ಗೆ ಮಾತಾಡ್ತವ್ರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಎತ್ಬಿಡ್ತಾ ಇದ್ದಾರಣ. ನೀನಿಡೋ ಒಂದೊಂದು ಹೆಜ್ಜೆನೂ ತುಂಬ ಹುಷಾರಾಗಿಡ್ಬೇಕಣ. ನನಗೇನೋ ಸಮಸ್ಯೆ ಇಲ್ಲ ಸರ್, ಎಲ್ಲ ಚೆನ್ನಾಗಾದ್ರೆ ಸಾಕು, ಅಷ್ಟೇ ಬೇಕಾಗಿರೋದು. ಯೋಚನೆ ಮಾಡೋದು ಬಿಟ್ಟು ಈ ದುಡ್ಡು ತಗೊಳ್ಳಿ ಸರ್. ಏನು ಸರ್ ಯೋಚನೆ ಮಾಡ್ತಿದ್ದೀರಾ? ಇಟ್ಕೊಳ್ಳಿ ಸರ್, ತಗೊಳ್ಳಿ ಸರ್. ಚೇಟ ಮತ್ತೆ ನಿನಗೋಸ್ಕರ ರಿಸ್ಕ್ ತಗೋತಾ ಇದ್ದೀನಿ. ಮಗ, ವಿಷಯ ಆಚೆ ಗೊತ್ತಾಗೋಕೆ ಮುಂಚೆ ಕೆಲಸ ಮುಗಿಸು ಮಗ. ಊರಲ್ಲಿ ಬಾಯಲ್ಲಿ ರಕ್ತ ಬಂದು ಎಲ್ಲ ಸಾಯ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದಾರೆ ಮಗ. ನಾನು ಡಾಕ್ಟರ್ನ ಅರೇಂಜ್ ಮಾಡ್ತಾ ಇದ್ದೀನಿ. ಅದು ನಿಜನೇ ಅಣ್ಣ, ಊರಲ್ಲಿ ನಮ್ಮನ್ನ ಬಿಟ್ಟು ಬೇರೆ ಯಾರು ಏನು ಮಾಡೋಕ್ಕಾಗಲ್ಲ. ನೀವು ಕ್ಯಾಂಪ್ ಅರೇಂಜ್ ಮಾಡಿ, ನಿಮ್ಮ ಹೆಸರು ಕೆಡ್ದಿರೋ ಹಾಗೆ ಜನರ ಸಮಸ್ಯೆನ ನಾನೀಗ ಡೈವರ್ಟ್ ಮಾಡ್ತೀನಿ. ಸ್ವಲ್ಪ ದುಡ್ಡು ಕೊಡ್ತೀನಿ, ಅದರಲ್ಲೇ ಮುಗಿಸ್ಬಿಡು. ಮಗ ಇದರಲ್ಲಿ 4 ರೂಪಾಯಿ ಇದೆ, ಹುಷಾರು. ಸರಿ ಸರ್, ನೀವು ಹೇಳಿದ್ಮೇಲೆ ಮುಗೀತು, ಹಾಗೆ ಮಾಡ್ತೀನಿ. ಗುಣ ವಿಷಯದಲ್ಲಾದರೂ ಸರಿ, ಊರ್ ವಿಷಯದಲ್ಲಾದರೂ ಸರಿ, ಗೊತ್ತಿದ್ರು ಗೊತ್ತಿಲ್ದಂಗೆ ಇದ್ಬಿಡು. ಅದನ್ನು ಬಿಟ್ಟು ನಾನು ಹೇಳಿದಾಗ ಮಾತ್ರ ಗೊತ್ತಾದ್ರೆ ಸರಿ. ಸರಿ ಸರ್, ನೀವೇ ಎಲ್ಲ ಹೇಳ್ಬಿಟ್ರಲ್ಲ, ಹಾಗೆ ಮಾಡ್ತೀನಿ ಬಿಡಿ. ಕೌನ್ಸಿಲರು ಪೊಲೀಸು ಜನರನ್ನ ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿದ್ರು,
ಇಲ್ಲಿರೋ ಎಲ್ಲ ಜನರಿಗೂ ನಮಸ್ಕಾರ. ನಮ್ಮ ಸರ್ ಸ್ಪೆಷಲ್ ಪರ್ಮಿಷನ್ ತಗೊಂಡು ಮೆಡಿಕಲ್ ಕ್ಯಾಂಪ್ ಅನ್ನ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ನೀವೆಲ್ಲ ಈಗ ನಮಗೆ ನಿಮ್ಮ ಬ್ಲಡ್ ಸ್ಯಾಂಪಲ್ ಅನ್ನ ಕೊಟ್ರೆ ನಾವು ನಿಮಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಉಪಯೋಗ ಆಗುತ್ತೆ. ಪ್ಲೀಸ್ ಎಲ್ಲರೂ ನಮಗೆ ಕೋಆಪರೇಟ್ ಮಾಡಿ. ಯಾಕೆ ಯಾರು ಬರ್ತಾನೆ ಇಲ್ಲ? ಅಲ್ಲೋಗೋಣ, ನೋಡೋಣ. ನೋಡಿ ಸರ್, ನಿಮ್ಮ ಊರಿನ ಜನ ಯಾರು ಕೋಆಪರೇಟೇ ಮಾಡ್ತಾ ಇಲ್ಲ ಸರ್. ಇವರು ಬ್ಲಡ್ ಸ್ಯಾಂಪಲ್ ಕೊಟ್ರೆ ಮಾತ್ರನೇ ಮುಂದೆ ಟ್ರೀಟ್ಮೆಂಟ್ಗೆ ಮೂವಾಗೋದಕ್ಕಾಗೋದು. ಅಟ್ಲೀಸ್ಟ್ ನೀವಾದರೂ ಎಕ್ಸ್ಪ್ಲೈನ್ ಮಾಡಿ ಸರ್ ಇವ್ರಿಗೆಲ್ಲ. ಮೂರ್ತಿ ಅಣ್ಣ, ಗೀತಾಕ್ಕ, ಎಲ್ಲ ಕೇಳಿಸ್ಕೊಳ್ಳಿ. ಅಧಿಕಾರಿಗಳು ನಮಗೆ ಅಂತ ಡಾಕ್ಟರ್ ಕರೆಸಿದ್ದಾರೆ. ನಾವು ತಾನೇ ಕೌನ್ಸಿಲರ್ ಹತ್ರ ನ್ಯಾಯ ಕೇಳಿದ್ದು, ಅದಕ್ಕೆ ಇವರೆಲ್ಲ ಬಂದಿದ್ದಾರೆ. ಈಗ ನಾವೇ ಕೋಆಪರೇಟ್ ಮಾಡಿಲ್ಲ ಅಂದ್ರೆ ಹೆಂಗೆ? ಎಲ್ಲರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಿಮ್ ಕೋಪ ಎಲ್ಲ ಸರಿಯಾಗೇ ಇದೆ. ಕೋಪನ್ ಬಿಟ್ಟು ದಯಮಾಡಿ ಇಲ್ಲಿ ಬನ್ನಿ. ಅಕ್ಕ ಬಾರಕ್ಕ, ಬಾರಣ್ಣ, ನಾವು ಸರಿಯಾಗಿ ಮಾತಾಡೋದಕ್ಕೆ ಬಂದಿದಾರಲ್ವಾ? ಈಗ ಕುತ್ಕೊಂಡ್ರೆ ಹೆಂಗೆ? ಗುಣ ಮತ್ತೆ ಅವ್ರ ಹುಡುಗರ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಕೌನ್ಸಿಲರ್ ಕೋಪನ ಅವನ್ ಪರವಾಗಿ ಅಪ್ಪು ಬಳಸ್ಕೊಳ್ಳೋದಕ್ ಪ್ಲಾನ್ ಮಾಡ್ದ. ಬನ್ನಿ ಅಣ್ಣ, ಕೂತ್ಕೊಳ್ಳಿ. ಲೇ, ವಿಷಯ ಹೊರಗೆ ಗೊತ್ತಾಗ್ದಂಗೆ ಹುಡುಗರು ಕೆಲಸ ಮಾಡಿ ಮುಗಿಸ್ತಾರೆ ತಾನೆ. ಅಣ್ಣ, ಕಣ್ಣಲ್ಲಿ ಭಯ ತೋರಿಸ್ಬೇಡ, ಹೋಗಿ ಮಲ್ಕೋ, ನೋಡ್ಕೊಳ್ಳೋಣ. No!
ಮುಗಿದ್ರೆ ತಮ್ಮ ಸಮಸ್ಯೆ ಎಲ್ಲ ಮುಗ್ದೈತ ತಾನೆ? ಪಕ್ಕಾಣ, ಖಂಡಿತ ಮುಗಿಯುತ್ತೆ. ಏನು ತಪ್ಪಾಗಲ್ಲ ಆಗಲಣ. ಅಪ್ಪು ಪ್ಲಾನ್ ಮಾಡಿದಾಗೆ ಗುಣಾಗೂ ಮತ್ತೆ ಅವನ ಹುಡುಗರಿಗೂ ಕೌನ್ಸಿಲರ್ ಮೇಲೆ ಕೋಪ ಜಾಸ್ತಿ ಆಯಿತು. ನಾವ್ ಯಾಕೆ ಹೋರಾಟ ಮಾಡಿದ್ದು? ನಮ್ಮ ಜೀವನ ಚೆನ್ನಾಗಿರಲಿ ಅಂತ ತಾನೆ ಮಾಡಿದ್ದು. ಪೊಲೀಸ್ ಅವ್ರ ಹತ್ರ ಮಾಡಿದ್ವಾ, ಅಥವಾ ರೋಡಲ್ಲಿ ಹೋಗೋ ನಾಯಿಗಳ ಜೊತೆ ಹೋರಾಡಿದ್ವಾ, ಅಥವಾ ರಾಜಕಾರಣಿ ಶರ್ಟ್ ಹಿಡ್ಕೊಂಡಿದ್ವಾ? ನಮ್ಮನ್ನ ಹೊಡೆಯೋದಕ್ಕೆ ಊರ ಅಚ್ಚೆ ಕತ್ತಿ ಹಿಡ್ಕೊಂಡು ಬಂದಿದ್ದಾರೆ. ಇವತ್ತು ತಮ್ಮನ ಕೈ ಬಂದ್ರ ಕತ್ತೆ ನಾಳೆ ಗುಣ ಕುತ್ಕೆ ಬರಲ್ಲ ಅಂತ ಏನ್ ಗ್ಯಾರಂಟಿ? ಅವತ್ತು ಕೌನ್ಸಿಲರ್ ಮನೇಲಿ ಅವಾಸ್ ಹಾಕ್ ಬಂದ್ವಲ್ಲ, ಅದಕ್ಕೆ ಹಿಂಗ್ ಮಾಡ್ತಾ ಇದಾರೆ. ಇಂಥ ವಿಷಯನೆಲ್ಲ ಹೀಗೆ ಬಿಡಬಾರ್ದು, ನಾಳೆ ನಮ್ಮನ್ನ ಬದುಕೋಕೆ ಬಿಡಲ್ಲ. ಅಣ್ಣ, ನಮ್ಗೋಸ್ಕರ ರಾಜಕೀಯ ಮಾತಾಡ ತಪ್ಪೋ ಅನ್ನೋ ಈ ಊರಲ್ಲಿ ಮಸ್ತ್ ತಗೊಂಡು ಹೊಡೆದಾಡಿದ್ರೆ ಏನು ಪ್ರಯೋಜನ ಇಲ್ಲ. ಓಟ್ ಹಾಕಿದ್ವಲ್ಲ, ನಾವ್ ಹಾಕಿದ ಓಟ್ಗೆ ನಮ್ಮ ನಾವೇ ಕಾಪಾಡ್ಕೋಬೇಕು. ಲೇ ಆಂಟಿ ಇಂಡಿಯನ್, ಈ ಸತಿ ತಪ್ಪಿಸ್ಕೊಂಡಿದ್ಯಾ, ಮುಂದಿನ ಸತಿ ಕರೆಕ್ಟ್ ಆಗಿ ಮಾಡ್ತಾರೆ, ಹುಷಾರಾಗಿರೋ. ನೋಡಿ ಕಾಮರಾಜಣ್ಣ, ನೀವ್ ಹೇಳ್ದಾಗ ಮಾಡ್ಬಿಡ್ತಾರ ಅವರು? ಅವ್ರು ಹೇಳ್ದಾಗೆ ಮಾಡೋದಕ್ಕೆ ತಮ್ಮ ಏನು ಬೆಂಡೆಕಾಯ ಬದನೆಕಾಯ ಊರೇ ರಕ್ತದಿಂದ ತುಂಬಿಕೊಂಡಿದೆ, ಅದನ್ನ ಕೇಳೋದಕ್ಕೆ ಹೋದ್ರೆ ಸಾಯಿಸ್ಬಿಡ್ತಾರಾ? ಇವತ್ತು ಅವನಿಗೆ ಬಂದಂತ ಸ್ಥಿತಿ ಈ ಊರಲ್ಲಿ ಬೇರೆ ಯಾರಿಗೂ ಬರದಿರೋ ರೀತಿ ಆ ದೇವರನ್ನೇ ಕಾಪಾಡ್ಬೇಕಮ್ಮ. ಇಷ್ಟು ದಿನ ನಾನು ಮಾಡಿದ ಪ್ರಾರ್ಥನೆ ಕೇಳೋ ನಿಮ್ಮನ್ನೆಲ್ಲ ಕಾಪಾಡಿರೋದು. ಯಾಕಪ್ಪ ಅಳ್ತಾ ಇದ್ದೀರಾ? ತಮ್ಮಂಗೆ ಅಕ್ಕ ತಂಗಿ ಆಗಿ ಅಮ್ಮ ಆಗಿ ಊರಲ್ಲಿರೋ ಹೆಣ್ಮಕ್ಳು ನಾವಿದೀವಿ, ನೀವ್ಯಾಕೆ ಅಳ್ತಾ ಇದ್ದೀರಾ? ಕಳ್ಕೊಂಡ್ಮೇಲೆ ಗುಣ ಮದ್ಯಪಾನಕ್ಕೆ ವಶವಾಗಿ ಅವನ ಜೀವನವೇ ಹಾಳಾಗೋಯ್ತು. ನಿಂತ್ಕೊಳ್ರ, ನನ್ನ ನೋಡು, ಇಲ್ಲಿ ಬಾರ. ಏಯ್, ಕಸನ ಹಿಂಗ್ ತುಂಬಿಸಿ ತುಂಬಿಸಿ ಊರ್ನೇ ಹಾಳು ಮಾಡಿದೆ, ಎಷ್ಟು ಸರಿ ಹೇಳಿದ್ರು ಅರ್ಥ ಆಗಲ್ವಾ? ಬರ್ತಾರೇ ಇರ್ತೀರಾ? ಯಾರು ಕೇಳಿದ್ರು ಪರವಾಗಿಲ್ಲ ಕಣ, ಆದ್ರೆ ಗುಣ ಕೇಳ್ತಾನ ಕಣ ಕೊನೆವರೆಗೂ. ಏನು ಬರಕ್ಕೆ ಕೇಳೋ, ಯಾವನು ಬರ್ತಾ ನಾನು ನೋಡ್ತೀನಿ. ಇದನ್ನೆಲ್ಲ ಕೇಳಕ್ಕೆ ಯಾರು ಇಲ್ವಾ?
ಮರ್ಯಾದಿಂದ ಇಲ್ಲಿಂದ ಹೊರಟೋಗ, ಇಲ್ಲಾಂದ್ರೆ ನಿನ್ಗೆ ತೊಂದ್ರೆ. ಹೋಗ್ಬಿಡು. ನೀನ್ ಮಾತಾಡ್ಬಿಡ, ಬರಕ್ ಹೇಳಿದ್ಯಾ ಬರ್ಲಿ ಬಿಡು. ಅವನೇ ಬಂದಲ್ಲ ನಿನ್ ಬಾಯ್ ಕೌನ್ಸಿಲರ್. ಬಾ ಬಾ ಬಾ, ನಿನ್ನಂತ ಒಬ್ಬ ಇದ್ರೆ ಊರು ಉದ್ಧಾರ ಆಗಂಗ್ ಸರ್. ಏನಪ್ಪ ಈ ಊರಿಗೋಸ್ಕರ, ಈ ಊರ್ ಜನಕ್ಕೋಸ್ಕರ ಸ್ವಲ್ಪ ಏನೂ ನಿಯತ್ತಾಗಿರೋದಕ್ಕೆ ಆಗೋದಿಲ್ವಾ? ಇವನ್ ಕೂಡ ಭಿಕ್ಷೆ ಕಾಸಿಗೆ ಬಂದು ನಿಂತಿದ್ಯಾ? ಈ ಊರಿಗೋಸ್ಕರ ಯಾರು ಬರ್ದೇ ಇದ್ರು ಸರಿ? ಈ ಊರಿಗೋಸ್ಕರ ಗುಣ ಬಂದು ನಿಂತ್ಕೋತಾರ ಕಣ, ಕೊನೆವರೆಗೂ ನಿಂತ್ಕೋತೀರಿ. ಬಿಸಿ ರಕ್ತ ಮಾತಾಡ್ಸಿಗಾ ಮುಚ್ಕೊಂಡು ಹೋಗೋ, ಇಲ್ಲ ಅಂದ್ರೆ ಓಡಿ ಸಾಯಿಸ್ಬಿಡ್ತೀವಿ. ಅಣ್ಣ ಇವನ ಹತ್ರ ಏನಣ್ಣ ಮಾತು, ಮುಗಿಸ್ಬಿಡಣ. ಮುಗಿಸ್ಬಿಡ್ತೀರ? ಏ ರಾಜಕಾರಣಿಗಳ ಒಬ್ರು ಜೀವಂತವಾಗಿ ಬಿಡಲ್ವಲ್ರ, ಮತ್ತಿನ್ನೇ ದುಡ್ಡು ನಿಮ್ಗೆ? ನಮ್ಮನ್ನ ಚೆನ್ನಾಗಿ ನೋಡ್ಕೋತೀಯ ಅಂತ ತಾನೇ ನಿಮ್ಗೆ ಓಟ್ ಹಾಕಿದ್ದು ದ್ರೋಹಿಗಳ. ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಿದ್ದಂತ ಕೌನ್ಸಿಲರ್ ಗುಣ ಸಾವನ್ನು ತೋರಿಸಿ ನಮ್ಮ ಇಡೀ ಊರನ್ನ ಭಯ ಪಡಿಸೋ ತೀರ್ಮಾನ. ಗುಣಾಣ್ಣ ಏನಾಯ್ತು ನಿಮ್ಗೆ? ಗುಣಾಣ್ಣ